ಬಾಲಕೃಷ್ಣ ಅವರು ಕೇವಲ ಶಾಸಕರಾಗಷ್ಟೇ ಅಲ್ಲ ಸಮುದಾಯಕ್ಕೂ ಕೂಡ ಅದನ್ನು ಮುನ್ನಡಿಸಿಕೊಂಡು ಅಲ್ಲೂ ಏನ್ ಬದಲಾವಣೆ ಆಗ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ರಾಜ್ಯ ಒಕ್ಕಲಿಗರ ಸಂಘ ಯೂನಿವರ್ಸಿಟಿ ಕೂಡ ಅನುಮೋದನೆ ಸರ್ ಮೊನ್ನೆ ಯಾವಾಗ ಆರ್ ಬಿ ಎಸ್ ಯೂನಿವರ್ಸಿಟಿ ಅದನ್ನ ಈಗ ನಾವು ಕೆಲವು ಸಂಸ್ಥೆಗಳನ್ನ ಕ್ರೋಢೀಕರಿಸ್ಕೊಂಡು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಅದು ಜರೂರಾಗಿ ಒಂದು ಇದಕ್ಕೆ ಅನುಕೂಲ ಆಗುತ್ತೆ ಬಿ ಐ ಟಿ ನ್ಯಾಕ್ ಮಾನ್ಯತೆ ಪಡೆದಿರಲಿಲ್ಲ ಸರ್ ಅದಾಯ್ತು ಎನ್ ಬಿ ಎ ಅಪ್ರೂವಲ್ ಆಯ್ತು ಅದಾದ್ಮೇಲೆ ಈಗ ಅಟಾನಮಸ್ಗೆ ಮೂವ್ಮೆಂಟ್ ಮಾಡಿದ್ದೀವಿ ಇವತ್ತು ಮಂಡ್ಯದಲ್ಲಿ ಹೊಸ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ್ರು ಸರ್ ಇದು ಶ್ರೀಗಂಧ ಕೌಲಲ್ಲಿ ಹೊಸ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿದೀವಿ ಒಂದು ಆಯುರ್ವೇದಿಕ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಈಗ ಹಾಸ್ಪಿಟ್ಲನ್ನ ರೆಡಿ ಮಾಡಿದ್ವಿ ಶ್ರೀಗಂಧ ಸರ್ ಓಕೆ ಸರ್ ಮಗಡಿ ರೋಡ್ ಅಲ್ಲಿ ಈಗ ಅದಕ್ಕೆ ಅದನ್ನ ಪರ್ಮಿಷನ್ ತಕ್ಷಣಕ್ಕೆ ಕಾಲೇಜನ್ನ ಮಾಡಿರ್ತಕ್ಕಂಥದಕ್ಕೆ ನಾವು ಮುಂದುವರೆದಿದ್ದೀವಿ ಜನಾಗ್ಲೇ ಹೇಳಿದೆ ಜವಾಬ್ದಾರಿ ಎರಡು ಮೂರು ನಾಲ್ಕು ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತವೆ ಈಗ ನಾನು ನೇರವಾಗಿ ಹಾಸನ ಜಿಲ್ಲೆಗೆ ವಾಪಸ್ ಬರ್ತೀನಿ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ನಿಮ್ಮ ನಿಮ್ಮ ಶಾಸಕರೇ ಎ ಟಿ ರಾಮಸ್ವಾಮಿ ಅವರು ಬಿಜೆಪಿ ಸೇರ್ಕೊಂಡ್ರು ಶಿವ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಕೊಂಡ್ರು ಏನು ಹಿಂಗಾಗ್ಬಿಡ್ತಲ್ಲ ಅಂತ ಶಿವಲಿಂಗೇಗೌಡ್ರಿಗೆ ನಾವು ಕೂಡ ಯಾಕೆಂದ್ರೆ ಅವರು ನಾವೆಲ್ಲ ಜಿಲ್ಲಾ ಪಂಚಾಯಿತಿಯಿಂದ ಒಟ್ಟಿಗೆ ಬಂದವರು ಸರ್ ಶಿವಲಿಂಗೇಗೌಡರು ನಾವು ಅವಾಗಿಂದ ಮೊದಲೇ ನನ್ನ ತಾಲೂಕ್ ಪಂಚಾಯತ್ ಮೆಂಬರ್ ಇದೆ ಜಿಲ್ಲಾ ಪಂಚಾಯತ್ ಒಟ್ಟಿಗೆ ಅವರು ನಾವೆಲ್ಲ ಪ್ರವೇಶ ಆ ವಿಶ್ವಾಸ ನಾವು ಕೂಡ ಹೇಳಿದೆ ಬಟ್ ಅವ್ರೇನು ಅವ್ರದೇ ಆದಂತ ಒಂದು ಚರ್ಚೆಗಳು ಮಾಡಿದ್ರು ಅವರು ಹಿರಿಯರಿದ್ದಾರೆ ಇನ್ನಷ್ಟು ಹೇಳುವೆ ಅವ್ರ ತೀರ್ಮಾನ ತಗೊಂಡಾಗ ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಈ ಪಕ್ಷ ಎಲ್ಲ ರೀತಿ ಶಕ್ತಿ ಕೊಟ್ಟಿತ್ತು ಪೂರ್ಣ ಪ್ರಮಾಣದಲ್ಲಿ ದೇವೇಗೌಡರು ಅವರು ಕುಮಾಣ ಹೆಚ್ಚು ಶಕ್ತಿ ಕೊಟ್ಟಿದ್ರು ಅವರು ಬದಲಾ ಸಹಾಯ ಬದಲಾವಣೆ ಆಗ್ಬಾರ್ದಾಯ್ತು ಅನ್ನೋ ನನ್ನ ಅಭಿಪ್ರಾಯ ಸರ್ ಪಾರ್ಟಿ ಉಳ್ಕೋಬೇಕಾಯ್ತು ಇಲ್ಲೂ ಈ ಪಾರ್ಟಿನಲ್ಲೂ ಏನ್ ತೊಂದರೆ ಇರಲಿಲ್ಲ ಬಟ್ ಅವರ ಏನಕ್ಕೋಸ್ಕರ ತೀರ್ಮಾನ ತಗೊಂಡಂದ್ರೆ ಪಕ್ಷ ತಳಮಟ್ಟದಿಂದ ಈ ಅಂತ ತನಕ ಅವ್ರಿಗೆ ಒಂದ್ ಒಳ್ಳೆ ರೀತಿಯ ಒಂದು ಶಕ್ತಿ ಶಿವಲಿಂಗೇಗೌಡರು ಶಕ್ತಿ ತುಂಬಿದೆ ಜೆಡಿಎಸ್ ಎಸ್ ಹೌದೌದು ಖಂಡಿತ